ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಮೇಲೂ SBI ಚುನಾವಣಾ ಬಾಂಡ್ಗಳ ಮಾಹಿತಿ ಕೊಡೋದಕ್ಕೆ ಹಿಂದೆ ಮುಂದೆ ಯಾಕೆ ನೋಡ್ತಾ ಇದೆ? ಈ ದೇಶದ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ಗೆ ನ್ಯಾಯಾಂಗದ ಬಗ್ಗೆ ಗೌರವ ಇಲ್ವೇ? ನ್ಯಾಯಾಂಗ ನಿಂದನೆ ಆದರೂ ಪರವಾಗಿಲ್ಲ, ಎಷ್ಟು ಸಾಧ್ಯವೋ ಅಷ್ಟು ತಡವಾಗಿ ಮಾಹಿತಿ ಬಿಡುಗಡೆ ಮಾಡೋಣ ಎಂಬ ಮನಸ್ಥಿತಿಯನ್ನ SBI ತೋರಿಸ್ತಾ ಇದೆ ಯಾಕೆ? ಹಾಗಾದ್ರೆ ಅದು ಯಾರನ್ನ ರಕ್ಷಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ? ಅದ್ರ ಮೇಲೆ ಒತ್ತಡ ಹೇರ್ತಾ ಇರೋರು ಯಾರು? ಬನ್ನಿ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ವೀಕ್ಷಕರೇ ನಮಸ್ಕಾರ. ಫೆಬ್ರವರಿ 15, 2024 ಈ ದಿನ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಯೋಜನೆಯನ್ನ ರದ್ದುಗೊಳಿಸಿ ಐತಿಹಾಸಿಕ ತೀರ್ಪು ನೀಡಿತು. ಈ ಯೋಜನೆಯು ಸಂವಿಧಾನದ ವಾಕ್ ಸ್ವಾತಂತ್ರ್ಯ ಹಾಗೂ ಮಾಹಿತಿ ಹಕ್ಕು ಕಾಯ್ದೆಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆ ಅಂತ ಹೇಳಿತು. ಅದೇ ವೇಳೆ ಚುನಾವಣಾ ಬಾಂಡ್ಗಳನ್ನು ನೀಡೋದನ್ನು ತಕ್ಷಣ ನಿಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಬ್ಯಾಂಕ್ಗೆ ತಾಕೀತು ಮಾಡಿತು. ಅಷ್ಟೇ ಅಲ್ಲದೆ 2019 ಏಪ್ರಿಲ್ 12 ಚುನಾವಣಾ ಬಾಂಡ್ಗಳನ್ನು ಸ್ವೀಕರಿಸಿದ ರಾಜಕೀಯ ಪಕ್ಷಗಳ ವಿವರಗಳನ್ನು ಮಾರ್ಚ್ 6 ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂತೆ SBI ಸೂಚನೆ ನೀಡಿತು. ಈ ವಿವರಗಳನ್ನು ಮಾರ್ಚ್ 13 ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ನೀಡಿತು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸೊಪ್ಪು ಹಾಕದ SBI ಮಾರ್ಚ್ 3 ಸುಮ್ಮನಿದ್ದು ಮಾರ್ಚ್ 4 ಚುನಾವಣಾ ಬಾಂಡ್ ಮಾಹಿತಿ ಸಲ್ಲಿಸೋದಕ್ಕೆ ತನಗೆ ಜೂನ್ 30 ಟೈಮ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತು. ಹೇಗಿದ್ರೂ ಜೂನ್ 30 ಲೋಕಸಭಾ ಚುನಾವಣೆ ಮುಗಿದು ಹೋಗುತ್ತೆ, ಅಲ್ಲಿವರೆಗೂ ಚುನಾವಣಾ ಬಾಂಡ್ ಮಾಹಿತಿಯನ್ನು ಮುಚ್ಚಿಟ್ಟು ಆಳುವ ಪಕ್ಷದವರನ್ನು ಮುಜುಗರದಿಂದ ತಪ್ಪಿಸಿದ್ರೆ ಸಾಕು ಅನ್ನೋ ಹಾಗಿತ್ತು SBI ಈ ವರ್ತನೆ. SBI ಈ ನಡೆಯ ಹಿಂದಿನ ಉದ್ದೇಶ ದೇಶದ ಜನರಿಗೆ ಅರ್ಥವಾಗೋದಕ್ಕೆ ಬಹಳ ಸಮಯ ಬೇಕಾಗಲಿಲ್ಲ. ಡಿಜಿಟಲ್ ಇಂಡಿಯಾದಲ್ಲಿ ಕೈ ಬೆರಳ ತುದಿಯಲ್ಲಿ ಎಲ್ಲ ಮಾಹಿತಿ ಸಿಗುವಾಗ SBI ಬಾಂಡ್ ಮಾಹಿತಿ ಕೊಡಲು ಇಷ್ಟು ಸಮಯ ಕೇಳಿದ್ದು ಜನರನ್ನು ಕೆರಳುವಂತೆ ಮಾಡಿತು. ಯಾರನ್ನೋ ರಕ್ಷಿಸೋದಕ್ಕೆ ಹೆಣಗಾಡ್ತಾ ಇರೋ ಬ್ಯಾಂಕ್ ವಿರುದ್ಧ ಜನರು ಸಾಮಾಜಿಕ ಜಾಲತಾಣದಲ್ಲಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಕೇಂದ್ರ ಸರ್ಕಾರವನ್ನು ರಕ್ಷಿಸೋ ಸಲುವಾಗಿ SBI ನ್ಯಾಯಾಂಗ ನಿಂದನೆ ಮಾಡಿದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿದ್ವು. ಮಾರ್ಚ್ 11 ಗಡುವು ವಿಸ್ತರಣೆ ಮಾಡುವಂತೆ ಕೋರಿ ಬ್ಯಾಂಕ್ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸ್ತು. SBI ತನ್ನ ಅರ್ಜಿಯಲ್ಲಿ ಸ್ವತಃ ಎಲ್ಲ ವಿವರಗಳು ಪ್ರತ್ಯೇಕವಾಗಿ ಲಭ್ಯವಿದೆ ಅಂತ ಉಲ್ಲೇಖಿಸಿದೆ. ಹಾಗಿರುವಾಗ ಹೆಚ್ಚುವರಿ ಸಮಯ ಯಾಕೆ ನೀಡಬೇಕು ಅಂತ ಪ್ರಶ್ನೆ ಮಾಡಿದ ಕೋರ್ಟ್ SBI ತರಾಟೆಗೆ ತೆಗೆದುಕೊಂಡು 24 ಮಾಹಿತಿ ನೀಡೋದಕ್ಕೆ ಹೇಳಿತು. ಜೊತೆಗೆ ಮಾರ್ಚ್ 15 ಸಂಜೆ 5 ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡುವಂತೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಸೂಚನೆ ನೀಡಿತು. ಸುಪ್ರೀಂ ಕೋರ್ಟ್ ಚಾಟಿಗೆ ಬೆದರಿದ SBI ಕೊನೆಗೂ ಚುನಾವಣಾ ಬಾಂಡ್ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿತು. ಸುಪ್ರೀಂ ಕೋರ್ಟ್ ನೀಡಿದ ಗಡುವಿಗಿಂತ 1 ಮೊದಲೇ ಚುನಾವಣಾ ಆಯೋಗ ಮಾಹಿತಿಯನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿತು. ಆದರೆ SBI ಇಲ್ಲಿಯೂ ಕೂಡ ತನ್ನ ಕರಾಮತ್ತು ತೋರಿತು. ಚುನಾವಣಾ ಆಯೋಗ ಬಿಡುಗಡೆ ಮಾಡಿದ 2 ಯಾವ ಪಕ್ಷ ಎಷ್ಟು ದೇಣಿಗೆ ಪಡೆದುಕೊಂಡಿದೆ, ಯಾವ ಕಂಪನಿ ಎಷ್ಟು ದೇಣಿಗೆ ನೀಡಿದೆ ಎಂಬುದನ್ನು ತಿಳಿದುಕೊಳ್ಳಬಹುದಿತ್ತೇ ವಿನಃ ಯಾವ ಕಂಪನಿ ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ನೀಡಿದೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದ ಮೇಲೂ ಸಂಪೂರ್ಣ ಮಾಹಿತಿಯನ್ನು ನೀಡದೆ SBI ಕಣ್ಣಾಮುಚ್ಚಾಲೆ ಆಟವನ್ನು ಮುಂದುವರಿಸಿತ್ತು. ಇದರಿಂದ ಕೆರಳಿದ ಸುಪ್ರೀಂ ಕೋರ್ಟ್ ಮಾರ್ಚ್ 18 ಚುನಾವಣಾ ಬಾಂಡ್ಗೆ ಕುರಿತಾದ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಬಹಿರಂಗಗೊಳಿಸುವಂತೆ SBI ತಾಕೀತು ಮಾಡಿತು. ಅಲ್ಲದೆ ಯೋಜನೆಯನ್ನು ರದ್ದುಗೊಳಿಸಲಾದ ತೀರ್ಪನ್ನು ನಾನಾ ವ್ಯಕ್ತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಕೇಂದ್ರ ಸರ್ಕಾರ ವ್ಯಕ್ತಪಡಿಸಿದ ಕಳವಳವನ್ನು ಸುಪ್ರೀಂ ಕೋರ್ಟ್ ಇದೇ ವೇಳೆ ತಳ್ಳಿ ಹಾಕಿದೆ. ಯಾವುದೇ ಮಾಹಿತಿಯನ್ನು ಹತ್ತಿಕ್ಕಲಾಗಿಲ್ಲ ಮತ್ತು ಮುಚ್ಚಿಟ್ಟಿಲ್ಲ ಅಂತ ಪ್ರಮಾಣೀಕರಿಸಿದ ಅಫಿಡವಿಟನ್ನು ಮಾರ್ಚ್ 21 ಸಂಜೆ 5 ಸಲ್ಲಿಕೆ ಮಾಡುವಂತೆ ಇದೇ ವೇಳೆ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ ಸ್ಪಷ್ಟ ಆದೇಶ ನೀಡಿದ್ದಾರೆ. ಸಂಪೂರ್ಣ ವಿವರಗಳನ್ನು ಬಹಿರಂಗಪಡಿಸುವಲ್ಲಿ ಪಕ್ಷಪಾತಿ ಆಗಬೇಡಿ. ಏನನ್ನ ಬಹಿರಂಗಪಡಿಸಬೇಕು ಅಂತ ಹೇಳಿ ನಾವು ಅದನ್ನು ಒದಗಿಸ್ತೇವೆ ಎಂಬಂತಹ ಧೋರಣೆಯನ್ನು SBI ಹೊಂದಿರುವಂತಿದೆ. ಇದು ಸರಿಯಲ್ಲ. ನಾವು ಎಲ್ಲ ವಿವರಗಳನ್ನು ಕೊಡಿ ಎಂದು ಈಗಾಗಲೇ ಹೇಳಿದ್ದೇವೆ.
ಸ್ಪಷ್ಟವಾಗಿ ತಿಳಿಸಿದ ನಂತರ ನಿಮ್ಮಲ್ಲಿರುವ ಪ್ರತಿಯೊಂದು ಮಾಹಿತಿಯನ್ನ ಬಹಿರಂಗಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಖಡಕ್ ಆದೇಶ ನೀಡಿದ್ದಾರೆ. ನಾವು ಎಲ್ಲ ಮಾಹಿತಿಯನ್ನ ನೀಡ್ತೇವೆ, ಯಾವುದನ್ನು ಮುಚ್ಚಿಡೋದಿಲ್ಲ ಅಂತ ಬ್ಯಾಂಕ್ ಪರ ಹಾಜರಿದ್ದ ಹಿರಿಯ ವಕೀಲ ಹರೀಶ್ ಸಾಳ್ವೆ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಚುನಾವಣಾ ಬಾಂಡ್ ವಿಚಾರದಲ್ಲಿ SBIಗೆ ಸುಪ್ರೀಂ ಕೋರ್ಟ್ನಲ್ಲಿ 3 ಬಾರಿ ಹಿನ್ನಡೆ ಆಗಿದೆ. ಕೋರ್ಟ್ ತಪರಾಕಿ ಹಾಕಿದ್ರೂ SBI ಮಾತ್ರ ಸಂಪೂರ್ಣ ಮಾಹಿತಿ ನೀಡೋದಕ್ಕೆ ಈಗಲೂ ಮೀನಾಮೇಷ ಎನಿಸ್ತಾ ಇದೆ. ED, CBI, IT ಸೇರಿದಂತೆ ಸ್ವಾಯತ್ತ ಸಂಸ್ಥೆಗಳು ಈ ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಕೇಂದ್ರ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋ ಆರೋಪಗಳು ಕೇಳಿ ಬರ್ತಾನೆ ಇದ್ದಾವೆ. SBIನ ಈ ನಡೆ ಈ ಆರೋಪಕ್ಕೆ ಸಾಕ್ಷಿ ಅನ್ನುವಂತಿದೆ. ಇಡೀ ದೇಶವೇ March 21 SBI ಬಿಡುಗಡೆ ಮಾಡುವ ಮಾಹಿತಿಗಾಗಿ ಕಾಯ್ತಾ ಇದೆ. ತಾವು ಭ್ರಷ್ಟಾಚಾರ ವಿರೋಧಿಗಳು ಎಂದು ಭರ್ಜರಿ ಪ್ರಚಾರ ಮಾಡಿಕೊಳ್ಳುವವರ ಬಣ್ಣ ಅಂದೇ ಬಯಲಾಗೋ ಸಾಧ್ಯತೆಯೂ ಇದೆ. ಆದರೆ SBI ಸಂಪೂರ್ಣ ಮಾಹಿತಿ ನೀಡುತ್ತಾ ಅಥವಾ ಕಣ್ಣ ಮುಚ್ಚಾಲೆ ಆಟ ಮುಂದುವರಿಸುತ್ತಾ ಕಾದ್ ನೋಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.